ತಂಬಾಕು ಬೆಳೆ ಕೆಜಿಗೆ ಕನಿಷ್ಠ 200 ರಿಂದ 300 ರೂಪಾಯಿ ಬೆಲೆ ನೀಡಬೇಕೆಂದು ಕುಪ್ಪೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಕೆ ಬಾಲಮನೋಹರ ಒತ್ತಾಯಿಸಿದ್ದಾರೆ ಸಾಲಿಗ್ರಾಮ ತಾಲೂಕಿನ ಕುಪ್ಪೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಸಾಲಿನಲ್ಲಿ ತಂಬಾಕು ಬೆಳೆಯ ಇಳುವರಿಯು ಕಡಿಮೆಯಾಗಿದೆ ಇದರಿಂದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅವರನ್ನು ಉತ್ತೇಜಿಸುವ ದೃಷ್ಟಿಯಿಂದ ರೈತರು ಬೆಳೆದ ತಂಬಾಕು ಬೆಳೆಗೆ ಉತ್ತಮ ಬೆಲೆ ನೀಡಬೇಕು ತಂಬಾಕು ಮಾರುಕಟ್ಟೆಯನ್ನು ತಾಲ್ಲೂಕಿನ ಚುಂಚನಕಟ್ಟೆಯಲ್ಲಿ ಸ್ಥಾಪಿಸಬೇಕೆಂದು ಆಗ್ರಹಿಸಿದರು ಈಗ ಅದನ್ನ ತೆಗೆದು ಈಗ ಕಡಿಮೆಗೊಳಗೆ ಹಾಕಿದ್ರೆ ನಮಗೆ ಅನುಕೂಲ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ನಾವು ಸ್ಥಳೀಯ ಶಾಸಕರು ಸಂಸದರು ಮತ್ತೆ ಇತರ ಜನ ಎಲ್ಲಾ ಜನಪ್ರತಿನಿಧಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳಕ್ಕೆ ಬಯಸ್ತೀವಿ ಜೊತೆಗೆ ಈಗ ಹೊಸ ಬೋರ್ಡ್ ಏನು ಮಾಡಕ್ಕೆ ಅಂತ ಅವರು ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅದನ್ನ ನಮ್ಮ ತಾಲೂಕಲ್ಲಿ ಜೊತೆಗೆ ಚುಂಚನಕಟ್ಟೆಯಲ್ಲಿ ಸರ್ಕಾರಿ ಜಾಗ ಇರೋದ್ರಿಂದ ಅಲ್ಲಿ ಮಾಡಿದ್ರೆ ಇಲ್ಲಿ ಸ್ಥಳೀಯವಾಗಿ ಎಲ್ಲಾ ರೈತರಿಗೂ ಅನುಕೂಲ ಆಗಿದೆ ಅಂತ ಈ ಸಂದರ್ಭದಲ್ಲಿ ಅವರು ಗಮನ ತಗೊಂಡು ಇವರೆಲ್ಲ ಪ್ರಯತ್ನ ಪಟ್ಟು ಅವರಿಗೂ ಒಂದು ಜನಪ್ರತಿನಿಧಿಗಳ ಒಂದು ಹೆಸರಾಗುತ್ತೆ ರೈತರಿಗೂ ಅನುಕೂಲ ಆಗುತ್ತೆ ಈ ನಮ್ಮ ಸ್ಥಳದಲ್ಲಿ ಹೊಸ ತವಕ ಬೋರ್ಡ್ ಕಟ್ಟಕ್ಕೆ ಅವರು ಇದು ಮಾಡಬೇಕು ಅಂತ ಹೇಳಿಬಿಟ್ಟು ಸಂಸದರಿಗೆ ಮತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತೀವಿ ಈ ಸಂದರ್ಭದಲ್ಲಿ ಜೊತೆಗೆ ಕಟಮಾರವಾಡಿಗೆ ಹಾಕಿರೋದು ತುಂಬಾ ಅನುಕೂಲ ಆಗಿದೆ ಅಲ್ಲಿ ಒಂದು ಏನು ವಿಚಾರ ಅಲ್ಲಿ ಏನಕ್ಕೆ ಜನ ಇದು ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಸ್ಥಳೀಯವಾಗಿ ಕೆಲಸ ಮಾಡೋದ್ರಿಂದ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜನ ಹಿಂಜರಿತಾ ಇದ್ದಾರೆ